कांग्रेस अधिकार बंद अग्निवीर् कसदुटे राहुल गांधी है ಯೋಧರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಮಿಕರಂತೆ ಮಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹರಿಯಾಣದ ಗರ್ನಲ್ಲಿ ನಡೆದ ಸಾರ್ವಜನಿಕರ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಇವರು ಮಾತನಾಡಿದ್ದಾರೆ ಪ್ರಧಾನಮಂತ್ರಿಯವರು ಸಚಿವಾಲಯವು ಜಾರಿಗೆ ತಂದಿರುವಂತಹ ಅಗ್ನಿವೀರ್ ಯೋಜನೆಯನ್ನ ಸೇನೆಯು ಕಿಂಚಿತ್ತೂ ಕೂಡ ಬಯಸಿರಲಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಗ್ನಿವೀರ್ ಯೋಜನೆಯನ್ನ ತೆಗೆದು ಕಸದ ಬುಟ್ಟಿಗೆ ಹಾಕುತ್ತೇನೆ ಅಂತ ಹೇಳಿ ಶಪಥವನ್ನ ಕೂಡ ಮಾಡಿದ್ದಾರೆ ಹಾಗಾದ್ರೆ ಅಗ್ನಿಪಥ್ ಯೋಜನೆ ಅಂತ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಜೂನ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರಂದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಅಗ್ನಿಪಥ್ ಯೋಜನೆಯಡಿ ದೇಶದ ಯುವಕರಿಗೆ ಸೇನೆಯನ್ನ ಸೇರುವಂತಹ ಅವಕಾಶವನ್ನ ಕಲ್ಪಿಸಲಾಗಿದೆ ಈ ಯೋಜನೆಯ ಅಡಿಯಲ್ಲಿ ಆಯ್ಕೆಯಾಗುವ ಯುವಕರನ್ನ ಅಗ್ನಿವೀರ್ ಅಂತ ಕರೆಯಲಾಗುತ್ತೆ ನಾಲ್ಕು ವರ್ಷಗಳ ಸೇವಾ ಅವಧಿಗೆ ಸಶಸ್ತ್ರ ಪಡೆಯಲ್ಲಿ ಸೇವೆಯನ್ನ ಸಲ್ಲಿಸಲು ಅವಕಾಶ ಕೂಡ ಇರುತ್ತೆ ಅಗ್ನಿಪಥ್ ಯೋಜನೆಗೆ ಅರ್ಹವಾಗಲು ಹದಿನೇಳರಿಂದ ವರ್ಷಗಳ ನಡುವೆ ವಯಸ್ಸು ಕೂಡ ಇರಬೇಕು ಅವರಿಗೆ ಇ ಪಿ ಎಫ್ ಪಿಪಿಎಫ್ ಸೌಲಭ್ಯ ಲಭ್ಯವಿದೆ ಹೊರತು ಪಿಂಚಣಿ ಇರೋದಿಲ್ಲ ಆಯ್ಕೆಯಾಗುವ ಯುವಕರಿಗೆ ಸೇವಾ ನಿಧಿ ಪ್ಯಾಕೇಜ್ ಅಡಿ ಮೊದಲ ವರ್ಷದಲ್ಲಿ ನಾಲ್ಕು ಪಾಯಿಂಟ್ ಏಳು ಆರು ಲಕ್ಷ ಮತ್ತು ನಾಲ್ಕನೇ ವರ್ಷದಲ್ಲಿ ಆರು ಪಾಯಿಂಟ್ ಒಂಬತ್ತು ಎರಡು ಲಕ್ಷ ರೂಪಾಯಿಗಳ ವಾರ್ಷಿಕ ಪ್ಯಾಕೇಜ್ ಕೂಡ ಸಿಗುತ್ತೆ